ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ತೊಗರಿ ಕಾಳು ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಸಾರಂತೂ ಬಿಸಿಬಿಸಿ ಮುದ್ದೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ತೊಗರಿ ಕಾಳನ್ನು ನಾನು ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ನಮಗೆ ಇಷ್ಟು ಕಾಳು ಬಂದಿದೆ. ನೀವು ಬಿಡಿಸ್ಬಿಟ್ಟು ಈ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ನಿಮ್ಗೆ ಯಾವಾಗ ಸಾರು ಮಾಡಬೇಕು ಅನಿಸುತ್ತೋ ಆವಾಗ ಮಾಡ್ಕೊಳ್ಬೋದು, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಓಕೆ, ನಂತರ ಈಗ ತರಕಾರಿ ತೊಗೊಂಡಿದ್ದೀನಿ, ಅಂದರೆ ಕಾಲಿಫ್ಲವರ್ ಒಂದು ಸ್ವಲ್ಪ ಒಂದು 10 ಪೀಸಷ್ಟು ತೊಗೊಂಡಿದ್ದೀನಿ. ನಂತರ 2 ಆಲೂಗಡ್ಡೆನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬಿಳಿ ಬದನೆಕಾಯಿ 3 ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಕಪ್ಪು ಬದನೆಕಾಯಿ ಇದ್ದರೆ ಹಾಕ್ಕೊಳ್ಳಿ. ಬಿಳಿ ಬದನೆಕಾಯಿಗಿನ್ನ ಕಪ್ಪು ಬದನೆಕಾಯಿ ಹುಳಿ ಸಾರಿಗೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ನೀವು ಈ ತರಕಾರಿ ಜೊತೆ ಬೇರೆ ತರಕಾರಿಗಳನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಓಕೆ, ಇದನ್ನು ನಾವು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವು ಕಟ್ ಮಾಡಿಟ್ಟಿರೋಂಥ ತರಕಾರಿ ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ. ನಾನು ಆಲ್ರೆಡಿ ತೊಗರಿ ಕಾಳು ಹುಳಿ ಸಾರು ಮಾಡಿದ್ದೀನಿ, ಆದರೆ ಒಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ. ಅದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನಿಮಗೆ ಆ ರೀತಿ ಬೇಕು ಅಂದರೂ ನೀವು ಮಾಡ್ಕೊಳ್ಳಿ, ಇಲ್ಲ ಇದೇ ಥರ ಚೆನ್ನಾಗಿದೆ ಅಂದರೆ ನೀವು ಈ ರೀತಿಯೂ ಮಾಡ್ಕೊಳ್ಬೋದು. ನಂತರ ಈಗ ತೊಗರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈಗಲೇ ಹಾಕ್ಕೊಳ್ಳೋದ್ರಿಂದ ಕಾಳು ರುಚಿಯಾಗಿ ಬರುತ್ತೆ, ತರಕಾರಿನೂ ರುಚಿ ರುಚಿಯಾಗಿ ಬರುತ್ತೆ. ಈಗ ಪೂರ್ತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಓಕೆ, ಇದು ಆಗ್ತಾ ಇರಲಿ, ಅಷ್ಟರಲ್ಲಿ ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡೋಣ. ಮಿಕ್ಸಿ ಜಾರಲ್ಲಿ 1 ಈರುಳ್ಳಿನ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನಿಮಗೆ ಸಾರು ಥಿಕ್ನೆಸ್ ಹೆಚ್ಚಿಗೆ ಬೇಕು ಅಂದರೆ ಇನ್ನೂ 1-2 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ಬೋದು. ನಂತರ ಇದರಲ್ಲೇ ಟೊಮೊಟೊ ನೋಡಿ 3 ಕಟ್ ಮಾಡಿಟ್ಟಿದ್ದೀನಿ, ಅದರಲ್ಲಿ 1 ಟೊಮೊಟೊನ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ತೀನಿ, ಮಿಕ್ಕಿದ್ದನ್ನು ಸಾರಲ್ಲಿ ಸೇರಿಸ್ಕೊಳ್ತೀನಿ. ನಂತರ ಈಗ ಖಾರಕ್ಕೆ ಬೇಳೆ ಸಾರಿನ ಪುಡಿ ನಾನು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈ ಸಾರಿನ ಪುಡಿನಲ್ಲೇ ನಮಗೆ ಖಾರ ಇರುತ್ತೆ, ಯಾಕೆಂದರೆ ಇದು ಹೋಮ್ ಮೇಡ್ ಸಾಂಬಾರು ಪುಡಿ, ಅದರಿಂದ ನಾನು ಬೇರೆ ಖಾರ ಏನೂ ಸೇರಿಸ್ತಾ ಇಲ್ಲ. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ನಂತರ ಫ್ರೆಶ್ಶಾಗಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಮಗೆ ತರಕಾರಿ ಮತ್ತು ಕಾಳುಗಳೆಲ್ಲ ಪರ್ಫೆಕ್ಟಾಗಿ ಬೆಂದಿದೆ ನೋಡಿದ್ರಲ್ಲ, ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ಮಸಾಲೆ ಹಾಕಿದ ನಂತರ ತುಂಬ ಹೊತ್ತೇನು ನಾವು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಆ ಮಸಾಲೆ ಟೇಸ್ಟ್ ಎಲ್ಲ ನಮಗೆ ತರಕಾರಿ ಮತ್ತು ಕಾಳುಗಳಿಗೆ ಹಿಡ್ಕೊಂಡ್ರೆ ಸಾಕು. ನೋಡಿ, ಆಲ್ರೆಡಿ ನೀರು ಹೆಚ್ಚಿಗೆ ಇದೆ, ಅದರಿಂದ ನಾನು ಎಕ್ಸ್ಟ್ರಾ ನೀರನ್ನು ಹಾಕ್ತಾ ಇಲ್ಲ. ಅದೇ ನೀರನ್ನೇ ಮಿಕ್ಸಿ ಜಾರಲ್ಲಿ ಹಾಕಿ ತೊಳೆದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ನೀರು ಕಡಿಮೆ ಇತ್ತು ಅಂದರೆ ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ನಂತರ ಈಗ ಟೊಮೊಟೊನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇ 1 ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಟು ಅದ್ರ ರಸನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ನೀವು ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ತಾ ಟೇಸ್ಟ್ ನೋಡಿ ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀವು ಸೇರಿಸ್ಕೊಳ್ಬೋದು. ನೋಡಿ, ಈಗ ಪೂರ್ತಿ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟು ನೀರಿದೆ ಅಲ್ವಾ, ನಮಗೆ ಬೆಂದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಮುದ್ದೆ ಮತ್ತು ರೈಸಿಗೆ ಮಾಡೋದಾದರೆ ಈ ರೀತಿ ನೀರಾಗಿ ಮಾಡ್ಕೊಳ್ಳಿ. ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 1-3 ನಿಮಿಷ ಈ ಸಾರನ್ನು ಕುದಿಸ್ಕೊಳ್ಳೋಣ. ನೋಡಿ, ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಕೊತ ಕೊತ ಅಂತ ಕುದೀತಾ ಇದೆ, ಹಾಗೆ ಸಾರೂ ಗಟ್ಟಿಯಾಗಿದೆ. ಮೊದಲು ಸ್ಟೌವನ್ನು ಆಫ್ ಮಾಡಿ ನಂತರ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ. ನೋಡಿದ್ರಲ್ಲ, ಎಷ್ಟು ರುಚಿ ರುಚಿಯಾದಂಥ ಹುಳಿ ಸಾರು ನಮಗೆ ರೆಡಿಯಾಗೋಯಿತು. ಈ ರೀತಿ ಸಾರೇನಾದರೂ ನೀವು ಮನೇಲಿ ಮಾಡಿಬಿಟ್ರೆ ಅವರೇ ಪದೇ ಪದೇ ಕೇಳ್ತಾರೆ ಮನೇಲಿರೋರು, ಮತ್ತೆ ಇನ್ನೊಂದು ಸಲ ಮಾಡು ಅಂತ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ನೋಡಿ, ಸಾರು ಸಹ ಒಂದು ಸ್ವಲ್ಪ ಗಟ್ಟಿಯಾಗಿದೆ, ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಸಾರಂತೂ ರೆಡಿ ಆಯಿತು. ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ನೋಡಿ ಎಷ್ಟು ಸಿಂಪಲ್ ಅಂತ, 1 ಟೇಬಲ್ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದಿದ್ದೇನೆ, 2 ಕಡ್ಡಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ಸಾರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆ ಸಹ ನಮಗೆ ರೆಡಿ ಆಗೋಯಿತು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿ ರುಚಿಯಾದಂಥ ಸಾರನ್ನು ಮಾಡ್ಕೊಂಡಿದ್ದೀವಿ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಳ್ತೀರಾ. ಈಗ ನಾನು ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೀವು ಒಂದು ಸ್ವಲ್ಪ ಇದ್ರ ಜೊತೆಯಲ್ಲಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ, ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು.